ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪದ್ಮಿನಿ ಅವ್ರು ಫೋನ್ ಮಾಡ್ತಿದ್ದಾರೆ. ರೇಖಾ ಅವರೇ, ರೇಖಾ ಅವರೇ, ರೇಖಾ ಅವರೇ, ಎಲ್ಲಿದ್ದೀರಾ? ನಲ್ಲಿ ಇದ್ದೀನಿ. ಎಲ್ಲಿದ್ದೀರಾ ಅನ್ಪೂರ್ಣವ್ರ? ಎಲ್ಲಿ ಅನ್ಪೂರ್ಣ ಅವರು? ಇಲ್ಲಿಲ್ಲ ಅಂದ್ರೆ ಮೇಲಿರ್ತಾರೆ, ಅಷ್ಟು ಗೊತ್ತಾಗಲ್ವಾ? ಹಾಗಾದ್ರೆ ಸರಿ, ಬರಿ ನಿಮಿಷ ಇರಿ, ಪದ್ಮಿನಿ ಅವ್ರು ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಆನ್ ಮಾಡಿ. ಅಯ್ಯೋ, ಸ್ಪೀಕರ್ ಅಲ್ಲಿ ಹಾಕಿದ್ರೆ ಅನ್ಪೂರ್ಣ ಕೇಳಿಸ್ಕೋತಾರೆ. ಹಲೋ ಪದ್ಮಿನಿ ಅವರೇ. ಹಲೋ ಮಾಲಿನಿ ಅವರೇ, ಗೌಡ್ರು ನನ್ನ ಜೊತೆಲ್ಲೇ ಇದ್ದಾರೆ, ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಬಿಡ್ಬೇಡಿ, ಚೆನ್ನಾಗಿ ಆಟಾಡ್ಸಿ, ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಆಯ್ತಾಯ್ತು, ಇವಾಗ ಸಿಗ್ನಲ್ ಸಿಕ್ಕಿದ್ಯಲ್ಲ, ವಿಡಿಯೋ ಕಾಲ್ ಮಾಡಿ ನೀವ್ ಎಲ್ಲಿದ್ದೀರಾ ಅಂತ ನಾನು ನೋಡ್ಬೇಕು. ಹಲೋ ಹಲೋ, ಪದ್ಮಿನಿಯವರೇ, ಗೌಡ್ರನ್ನ ನಿಮ್ಮ ಮನೆ ಕರ್ಕೊಂಡೋಗಿ ಚೆನ್ನಾಗಿ ತಲೆ ತಿಂದು ಕ್ಲೋಸ್ ಆಗಿ ಫೋಟೋ ಕಳಿಸಿ, ಈ ಕತೆಗೆ ಟ್ವಿಸ್ಟ್ ಟ್ವಿಸ್ಟ್ ಸಿಗುತ್ತೆ. ನಾನು ಅದೇ ಮಾಡಿದ್ದೀನಿ. ಜಾನ್ಸನ್ ಅವರು ನನ್ನ ತಲೆ ತಿಂತಾ ಇದ್ದಾರೆ, ಅವ್ರನ್ನ ನಂಬಿಸ್ಬೇಕಂದ್ರೆ ನಾವಿಬ್ರು ಒಂದೇ ಮನೇಲಿ ಇರಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಗೌಡ್ರು ಕೂಡ ಒಪ್ಕೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಪದ್ಮಿನಿಯವರೇ, ಬೇಗ ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ, ಕ್ಲೋಸ್ ಆಗಿರೋ ಫೋಟೋಸ್ ತಂದು ನನಗೆ ಕಳಿಸಿ. ಗೌಡ್ರು ಬರ್ತಾ ಇದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಓಕೆ, ಬಾಯ್. ರೇಖಾ ಅವರೇ, ಪ್ಲಾನ್ ವರ್ಕ್ ಆಗ್ತಿದೆ. ಈ ರೇಂಜ್ ಬಿದ್ದೋಗ್ಬಿಟ್ರ. ಈ ಫೋನ್ ಆನ್ ಆಗಿದ್ದಿರ್ತಾನೆ, ಫೋನ್ ಮೇಲೆ ಫೋನ್ ಬರೋದು. ಆಫ್ ಮಾಡ್ಬಿಡ್ತೀನಿ. ಆಯ್ತಾ ಮಾತಾಡಿದ್ದು? ಒಂದು ವಿಷಯನೂ ಕಂಫರ್ಟಬಲ್ ಆಗಿ ಡಿಸ್ಕಸೇ ಮಾಡೋಕ್ಕಾಗಲ್ಲ, ಒಂದಾದ್ಮೇಲೆ ಒಂದು ಡಿಸ್ಟರ್ಬೆನ್ಸ್. ಬನ್ನಿ ಮನೆಗೆ ಹೋಗೋಣ. ನಡ್ರಿ ಹೋಗೋ. ನಾ ನಿಮ್ ಹೆಂಡತಿ, ನೀವು ನನ್ನ ಗಂಡ, ಓಕೆನಾ? ಆಯ್ತು, ಹೇಳಿದ್ರಲ್ವ ಎಷ್ಟತ್ತು ಹೇಳಿರಿ, ನಡ್ರಿ ಹೋಗೋ. ಬನ್ನಿ, ಕೈ ಇಟ್ಕೊಳ್ಳಿ. ನೀವ್ ಬಿಡ್ರಿ, ಸೂಪರ್. ಏನ್ರಿ ಮೆಕ್ಯಾನಿಕ್ ನೀವಿಲ್ಲಿ? ಏನಿಲ್ಲ, ಮುಂದೆ ಒಂದ್ ಗಾಡಿ ಕೆಟ್ಟೋಗಿದೆ ಅಂತ ಫೋನ್ ಬಂದಿತ್ತು, ಅದ್ ರೆಡಿ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಿಮ್ ಜೀಪ್ ನೋಡಿದ್ವಲ್ಲ, ಮೋಸ್ಟ್ಲಿ ಏನೋ ಕೈ ಕೊಟ್ಟಿರ್ಬೇಕನೋ, ರೆಡಿ ಮಾಡೋಣ ಅಂತ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಇಲ್ಲ ಇಲ್ಲ, ಜೀಪ್ ಚೆನ್ನಾಗೇ ಇದೆ, ನಾವೇ ನಿಧಾನಕ್ಕೆ ಹೋಗ್ತಾ ಇದ್ವಿ, ಫೋಟೋ ತಗೊಳ್ಳೋಣ ಅಂತ ನಿಲ್ಸಿದ್ವಿ ಅಷ್ಟೇ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡ್ಬಿಡಿ ಅಲ್ಲ ಕಣ, ಮುಂದೆ ಹೋಗ್ತಾ ಕೆಟ್ಟೋದ್ರೆ ಕಷ್ಟ. ಸರಿ ಮೇಡಮ್. ಶಿಶಾ ಬರ. ಎಲ್ಲ ಕರೆಕ್ಟ್ ಆಗಿದ್ಯಾ? ಆಕ್ಚುಲಿ ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಇನ್ನು 500 ಕಿಲೋಮೀಟರ್ ಆರಾಮಾಗಿ ಹೋಗಬಹುದು. ಥ್ಯಾಂಕ್ ಯು ಸೋ ಮಚ್ ಅಲಕಣ್ಣ. ಆಕ್ಚುಲಿ ನಿಮ್ಮಂತ ಮೆಕ್ಯಾನಿಕ್ ಗಳು ಈ ರೀತಿ ರೋಡ್ ಸೇವೆ ಮಾಡೋದನ್ನ ನಾನು ಎಲ್ಲೂ ನೋಡೇ ಇಲ್ಲ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಅಲಕಣ್ಣ, ಒಂದ್ಸಲ ನಿಮ್ ಮುಖ ತೋರಿಸ್ತೀರಾ, ನೋಡ್ಬಿಡ್ತೀವಿ. ಹೌದು, ಒಂದ್ಸಲ ನಿಮ್ ಮುಖ ತೋರಿಸಿ, ಮುಖ ತೋರಿಸಿ, ಮುಖ ತೋರಿಸಿದ್ರೆ ಬಣ್ಣ ಬಯಲಾಗ್ಬಿಡುತ್ತೆ. ಅದು ತುಂಬಾ ಬಿಸಿಲಲ್ವಾ, ಆ ಬಣ್ಣ ಬದಲಾಗತ್ತೆ ಅಂತ ಹೇಳ್ದ. ಸರಿ ಸರಿ, ನೀವು ಆರಾಮಾಗಿ ಹೊರಡಿ, ನಡೆಯ ಶಿಶಾ. ಕೊಡ್ರಿ ಮುಖ ತೋರಿಸ್ಬಿಟ್ಟು ಹೋಗ್ರಿ. ನಡಿ. ಇದೇ ನಮ್ಮ ಮನೆ. ಹಟ್ಟಿ ಸಕ್ಕತ್ತಾಗದೆ. ಸೇಲ್ಗಿದ್ರೆ ಹೇಳಿ, ಇದನ್ನು ಸೇಲ್ ಮಾಡಿಸ್ಬಿಡ್ತೀನಿ. ಇರೋ ಮನೆನ ಕೊಟ್ಬಿಟ್ಟು ನಾನೆಲ್ಲಿ ಹೋಗೋದು? ನಮ್ಮಟ್ಟಿಗೆ ಬಂದ್ಬಿಡಿ. ಹಂಗಂದ್ರೆ ಓಕೆ. ಯಪ್ಪ ಬೇಡ, ನೀವು ಇಲ್ಲೇ ಇರಿ. ವಾಟ್ ಇಸ್ ದಟ್? ದಟ್ ಇಸ್ ಯು ಅಂಡ್ ಮೀ ಜೋಡಿ ಫೋಟೋ.
ಅದನ್ನ ಗೊತ್ತು, ಅದನ್ನ ಅಲ್ಲಿ ಯಾಕೆ ಹಾಕಿದಾರೆ ಅಂತ ಕೇಳ್ತಾವ್ನಿ. ಗಂಡ ಹೆಂಡತಿ ಫೋಟೋ ಇನ್ನೆಲ್ಲಿ ಹಾಕ್ಬೇಕು? ಗೋಡೆ ಮೇಲೆ ತಾನೇ ಹಾಕ್ಬೇಕು. ಹಲೋ, ನೀವು ಅದ್ ಯಾವನ್ನ ಜಾನ್ಸನ್ಗೆ ತೋರಿಸ್ಬೇಕು ಅಂತ ಫೋಟೋ ತಗೊಂಡಿದ್ದು, ಗೋಡೆ ಮೇಲೆ ಹಾಕ್ಬೇಕು ಅಂತ ಅಲ್ಲ. ಅವ್ನು ನೋಡ್ಲಿ ಅಂತಾನೆ ನನ್ನ ಫೋಟೋ ಅಲ್ಲಿ ಹಾಕಿರೋದು. ಸರಿ, ಕಾಫಿ ಕುಡಿತೀರಾ ಟೀ ಕುಡಿತೀರಾ? ಬೇಡ ಬಿಡಿ, ಈಗ ತಾನೇ ಕುಡ್ಕೊಂಡ್ ಬಂದ್ವಲ್ಲ. ಹಾಟಾ ಕೋಲ್ಡಾ? ಇಷ್ಟು ಬಿರ್ನೆ. ನನ್ ನೀರ್ ಬಗ್ಗೆ ಕೇಳಿದ್ದು, ಬಿಸಿನೀರ್ ಕುಡಿತೀರಾ ತಣ್ಣೀರ್ ಕುಡಿತೀರಾ? ಒಂದ್ ಗ್ಲಾಸ್ ಬಿಸಿನೀರ್ನೆ ಕೊಟ್ಬಿಡಿ, ಕುತ್ಕೊಳ್ಳಿ. ಯಪ್ಪ, ಯಾಕೋ ಇದಕ್ಕೆ ಸರಿ ಇಲ್ಲ ಅನಿಸ್ತದೆ. ಆ ಫೋಟೋ ನೋಡಿದ್ರೆ ಒಂದು ಎರಡು ಎಲ್ಲ ಒಟ್ಟೊಟ್ಟಿಗೆ ಆಗಂಗದೆ. ಇಲ್ಲಿ ಕುತ್ಕೊಂಬಿಡ. ಯಪ್ಪ, ಫೋನ್ ಆಫ್ ಮಾಡಿ ಎಷ್ಟೊತ್ತಾಯ್ತು? ಆನ್ ಮಾಡ. ಆನ್ ಮಾಡು ಒಂದು ನಿಮಿಷ. ಯಪ್ಪ, ನಮ್ಮ ಪುಲ್ರೇಶ್ ಫೋನ್ ಮಾಡ್ಬಿಟ್ಟಲ್ಲಪ್ಪ. ಹಾಯ್ ರೀ, ಇದು ಯಾವ್ದ್ರಿ ಮನೆ? ಶೇಲ್ಗದೆ ತಗೊಂಡೆಯಾ? ಸಾಕು ಸುಮ್ಮನೆ ರೀ, ತಿಂಗಳು ರೇಷನ್ಗೆ ದುಡ್ಡು ಹೊಂದಿಸ್ಬೇಕು, ಮನೆಯಲ್ಲಿಂದ ತಗೊಳ್ಳಿ ನಾನು. ಆಯ್ತಿರು, ಕ್ಯಾಮ್ರಾ ತಿರುಗಿಸ್ತೀನಿ. ನೋಡ್ಕೊ 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 ನೋಡ್ಕೊ, ಇದೆ 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 ನೋಡ್ಕೊ ನೋಡ್ಕೊ ನೋಡ್ಕೊ. ರೀ, ಅದು ಯಾವ್ದ್ರಿ ಗೋಡೆ? ಅದನ್ನ ಯಾಕೆ ತೋರಿಸ್ಲಿಲ್ಲ ನೀವು? ಆ ಗೋಡೆಯಲ್ಲಿ ಕಿತ್ತೋಗದ ಕಮ್ಮಿ, ಕಿತ್ತೋಗಿರೋ ಗೋಡೆ ಏನ್ ನೋಡಿಯೇ? ಆಯ್ತು, ಮನೆ ಓನರ್ನ ತೋರಿಸಿ. ಓನರು ನೀನು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಕಾಯ್ತಾ ಕೂತಿದಾರಾ? ಕೆಲ್ಸದ ಮೇಲೆ ಆಚೆ ಹೋಗವ್ರೆ. ಅಯ್ಯೋ ಮೇ ಪುಲ್ರೇಶು, ನಾನು ಹೇಳಿಲ್ವಾ ಇಲ್ಲೆಲ್ಲ ಟವರ್ ಪ್ರಾಬ್ಲಮ್ ಅದ ಅಂತ. ನೋಡು, ನಿನಗೆ ವಿಡಿಯೋ ಕಾಲ್ ಮಾಡಿದಾಗ 5 ಕಡ್ಡಿ ಇತ್ತು, ಈಗ 3 ಆಯ್ತು. ಅಯ್ಯೋ, 7 7 1 1. ಅಯ್ಯೋ ಅಯ್ಯ, ಫೋನ್ ಕಟ್ ಮಾಡ್ಬಿಟ್ರಲ್ಲ. ನಿಜ ಹೇಳ್ತಿದಾರಾ? ಏನ್ರಿ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದೀರಾ? ಇದೇ ಸ್ಪೀಡ್ ಅಲ್ಲಿ ಏನಾದ್ರು ನಾವು ಹೋದ್ರೆ ನಾವ್ ಆ ಊರ್ ತಲುಪ್ದಂಗೆ. ಅದ್ ಯಾವ ಊರಂದ್ರಿ? ಮೈಲಾಪುರ. ಹಾ, ನಾವ್ ಆದಷ್ಟು ಬೇಗ ಮೈಲಾಪುರನ ತಲುಪ್ಬೇಕು, ಇಲ್ಲಾಂದ್ರೆ ಮತ್ತೆ ಟೆಂಟ್ ಅಲ್ಲಿ ಉಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆತರ ತೊಂದ್ರೆ ಆಗಲ್ಲ ಬಿಡಿ ಗುಲಾಬಿ ಅವ್ರೆ, ಈ ಜೀಪ್ ಈಗ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಅಂದಾಗೆ ಟೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಬ್ಬಾ, ಎಕ್ಸಲೆಂಟ್ ಆಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಆ ಟೆಂಟ್ ಎಕ್ಸ್ಪೀರಿಯನ್ಸ್ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಹೊರಗಡೆ ಬಂದಾಗ ನಮ್ಮ ಮೈಂಡ್ಗೆ ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತಲ್ಲ? ರಿಫ್ರೆಶ್ಮೆಂಟ್ ಸಿಗುತ್ತೆ, ಆದ್ರೆ ನಾವು ಬಂದಿರೋದು ಔಟಿಂಗ್ಗಲ್ಲ, ಸ್ವಪ್ನ ಅವ್ರ ತಾಯಿಗೆ ಮೆಡಿಸಿನ್ ಕೊಡೋದಕ್ಕೆ. ಬೇಗ ಬೇಗ ಹೋಗಿ. ಹೌದು ಗುಲಾಬಿ ಅವರೇ, ನಮ್ಮ ಉದ್ದೇಶ ಅದೇ. ಆದ್ರೆ ದಾರಿ ಹೋಗ್ಬೇಕಂದ್ರೆ ಈ ರೀತಿ ಗಿಡ ಮರ ಪರಿಸರನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಎಂಜಾಯ್ಮೆಂಟ್. ದೇವ್ರೆ, ಏನ್ ಎಂಜಾಯ್ಮೆಂಟ್! ದಯವಿಟ್ಟು ಬೇಗ ಹೋಗ್ತೀರಾ? ಜಾನ್ಸನ್ ಬರೋ ಟೈಮ್ ಆಯ್ತು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ನೀವು ಇಲ್ಲೇ ಕುತ್ಕೊಂಡಿರಿ. ಓಕೆ. ಜಾನ್ಸನ್ ಏನು? ಇದಕ್ಕೂ ಸರಿಯಿಲ್ಲ, ಇದಕ್ಕೂ ಸರಿಯಿಲ್ಲ. ಅಯ್ಯೋ, ಏನ್ ಮರೆ ಅದು ಬಂದ್ರ? ಅಯ್ಯೋ, ಜಾಗ ಬೇಡ. ಬಾಸ್, ಎರಡು ರೋಡ್ ಇದೆಯಲ್ಲೋ, ಲೆಫ್ಟ್ ಆರ್ ರೈಟ್ ಒಂದು ಗೊತ್ತಾಗ್ತಿಲ್ಲ. ಹೌದು ಬಾಸ್, ನನಗೂ ಅದೇ ಕನ್ಫ್ಯೂಷನ್. ಅವ್ರಿಗಿಂತ ಮುಂಚೆ ಬಂದ ಏನಾದ್ರು ತಪ್ಪು ಮಾಡ್ಬಿಟ್ವಾ? ಒಂದ್ ನಿಮಿಷ ಇರು, ಹೇಗೋ ಅವ್ರು ಬರ್ತಾರಲ್ಲ, ಅವ್ರು ಯಾವ ಕಡೆ ಹೋಗ್ತಾರೆ ಆ ಕಡೆ ಫಾಲೋ ಮಾಡೋಣ. ಬರ್ತಾರೆ ಬಂದ್ ಬರ್ತಾರೆ.
ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಅದು ಗಾಡಿ ಓಡಿಸ್ಕೊಂಡು ಬಂದಲ್ಲ, ಸುಸ್ತಾಯ್ತು ಅದಕ್ಕೆ ನಿಲ್ಲಿಸಿದೆ. ಗಾಡಿ ಓಡಿಸ್ಕೊಂಡು ಬಂದಿದ್ದಕ್ಕೆ ಸುಸ್ತಾಯ್ತಾ?